यार बेलिगे चूरी हाकिदरंत इडी क्षेत्रद इडी राज्यद जनते गोत्तिदे नानु 2013 रिंद 18 वरेगे ई क्षेत्रदल्लि शासकनागि इडी राज्यदल्ले अभिवृद्धियल्लि 7ने स्थानक्के तंदिद्दे नन्न कालदल्लि एनेनु अभिवृद्धि आगिदे अंत संपूर्ण चित्रण अवर मुंदे इदे ಆದರೆ ಈ ರಾಜಕಾರಣದಲ್ಲಿ ಒಬ್ಬ ತೇಜೋವಧೆ ಮಾಡಬೇಕು ಅವರ ಮೇಲೆ ಅಪಪ್ರಚಾರ ಮಾಡಬೇಕಂತ ಉದ್ದೇಶಿಸಿಲ್ಲ ನಾನು ಅವರ ಮೇಲೆ ಅಪಾರ ಗೌರವ ಇದೆ ಅವರು ಕರ್ನಾಟಕದವರೊಬ್ಬರು ಮಾಜಿ ಪ್ರಧಾನಮಂತ್ರಿಗಳು ಅವರು ಈ ವಿಚಾರವನ್ನ ಮಾತಾಡಬೇಕು ನಾನು ಮನೆಮಗನಾಗಿ ಕೆಲಸ ಮಾಡಿದ್ದೀನಿ 30 ವರ್ಷಗಳ ಕಾಲ ಜನತಾ ಪರಿವಾರದಲ್ಲಿ ನಾನು ಕೆಲಸ ಮಾಡಿದ್ದೀನಿ ಆದರೆ ಇವತ್ತು ಅವರು ಮಾಡಿದ ತಪ್ಪುಗಳು ಯಾರು ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಹೇಳಿ ಅವರ ಅರ್ಥ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಅಷ್ಟು ವರ್ಷ ಜೆಡಿಎಸ್ ಇದ್ದವರಿಗೆ ಬಿಜೆಪಿಯಲ್ಲಿ ಯಾಕೆ ಸೇರ್ಕೊಂಡಿದ್ದೀರಿ ಹೌದು ನಾನು 30 ವರ್ಷಗಳ ಕಾಲ ಜನತಾ ಪರಿವಾರದಲ್ಲಿ ಕೆಲಸ ಮಾಡಿದೆ ಶಾಸಕನಾಗಿ ಈ ಕ್ಷೇತ್ರ ಜನತ ನನ್ನ ಆಯ್ಕೆ ಮಾಡಿದ್ರು ಪಕ್ಷದಲ್ಲಿ ನಾನು ಪ್ರಾಮಾಣಿಕವಾಗಿ ಯಾವುದೇ ಒಂದು ಕಳಂಕ ಇಲ್ಲದೆ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಯಾವುದೇ ಒಂದು ನನ್ನ ಮೇಲೆ ಆಪಾದನೆ ಇಲ್ಲದೆ ದೌರ್ಜನ್ಯ ಇಲ್ಲದೆ ನಾನು ಕೆಲಸ ಮಾಡಿದ್ದೀನಿ ಅಂತ ಸಂದರ್ಭದಲ್ಲಿ ನನಗೆ ಅನಿವಾರ್ಯ ಕಾರಣಗಳಿಂದ ಒಬ್ಬ ಮಾಜಿ ಮುಖ್ಯಮಂತ್ರಿ ನನಗೆ ಬಿ ಫಾರಂ ಕೊಟ್ಟಾದ ಮೇಲೆ ನೆಕ್ಸ್ಟ್ ಡೇನೇ ನನ್ನ ಜೊತೆಯಲ್ಲಿ ಇದ್ದವರು ಅವರು ಹಣಬಲದಿಂದ ಮತ್ತೊಂದಿಂದ ಬಿ ಫಾರಂ ನನಗೆ ತಪ್ಪಿಸಿ ಸಿ ಫಾರಂ ತಗೊಂಡ್ರು ಅಂತ ಸಂದರ್ಭದಲ್ಲೂ ಕೂಡ ನಾನು ಕೇಳಿಕೊಂಡೆ ಮಾಜಿ ಪ್ರಧಾನಮಂತ್ರಿಗಳಿಗೆ ಕೇಳಿಕೊಂಡೆ ಆದರೆ ಅವರು ಕಿವಿಕೊಳ್ಳಲಿಲ್ಲ ಅವರು ಕೇವಲ ಕೆಲವು ಕುಟುಂಬಕ್ಕೆ ಸೀಮಿತವಾಗಿ ಕೆಲವು ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಕೆಲವು ನಾಯಕರ ಮಾತನ್ನು ಕೇಳಿ ನನಗೆ ತಪ್ಪಿಸಿದ್ರು ಅದು ಪ್ರತಿಫಲ ಏನಾಯ್ತು ಅಂತ ಅವರಿಗೆ ಸಂಪೂರ್ಣ ಚಿತ್ರಣ ಇದೆ ಅದ ಜೊತೆಗೆ ಆ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳಿಗೆ ಇವತ್ತು ಕೂಡ ನಂತ ವಿಡಿಯೋ ಕಾಲ್ ಇದೆ ನೀನು ಯಾವುದೇ ಕಾರಣಕ್ಕೂ ನೀನು ಹಿಂತಿಗೆ ಬೇಡ ಇಂಡಿಪೆಂಡೆಂಟ್ ಆಗಿ ನಿಂತ್ಕೋ ನೀನು ನಾನು ಇದ್ದೀನಿ ನಾನು ಅವ್ರು ನಮ್ಮ ಕುಟುಂಬದ ಮೇಲೆ ನನ್ನ ಮೇಲೆ ಚಾಲೆಂಜ್ ಮಾಡ್ತಂದೆ ಅಂತ ಎಲ್ಲ ಬೇಕಾದ ತಮಗೆ ನಾ ವಿಡಿಯೋ ಕಾಲ್ ವೈರಲ್ ಕೂಡ ಆಗಿದೆ ದಯವಿಟ್ಟು ಇವೆಲ್ಲ ಮಾಡಬೇಡ ನೀನು ಹಾಕು ಅಂತ ಹೇಳಿದರೆ ಕುಮಾರಸ್ವಾಮಿಯವರು ಇಂತಹ ಕಾಲದಲ್ಲಿ ನಾನು ಇದುವರೆಗೂ ಕೂಡ ಯಾರ ಮೇಲೂ ಚಕಾರೆತ್ತಿಲ್ಲ ಯಾವ ಪಕ್ಷದ ಮೇಲೂ ನಾನು ಆಪಾದನೆ ಮಾಡಿಲ್ಲ ಯಾವ ಲೀಡರ್ ಮೇಲೆ ಕೂಡ ಆಪಾದನೆ ಮಾಡಿಲ್ಲ ವಿನಾಕಾರಣ ಇವತ್ತು ಚುನಾವಣೆ ಬಂದಿದೆ ಅಂತ ಹೇಳಿ ಅವರೇ ಅವರ ಕುಟುಂಬದಲ್ಲೇ ಚರ್ಚೆ ಮಾಡಿದ್ದಾರೆ ಅವರ ಮುಖಂಡರಲ್ಲೇ ಚರ್ಚೆ ಮಾಡಿದ್ದಾರೆ ರಾಜ್ಯದಲ್ಲೂ ಚರ್ಚೆ ಮಾಡಿದ್ದಾರೆ ಹಲವಾರು ಶಾಸಕರು ಕೂಡ ನನಗೆ ಹೇಳಿದ್ರೆ ರಾಜಣ್ಣ ಬಹಳ ಒಳ್ಳೆ ಹುಡುಗ ಒಳ್ಳೆ ಕೆಲಸ ಮಾಡಿದ ನಾವೆಲ್ಲೋ ತಪ್ಪು ಮಾಡಿದ್ವಿ ಅಂತ ಹೇಳಿ ಒಂದು ಮದುವೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಪ್ರಧಾನಿ ನೀನು ತಪ್ಪಾಯ್ತು ಅಂತ ಹೇಳಿದ್ದಾರೆ ಇಂಥ ಸಂದರ್ಭದಲ್ಲಿ ಇವತ್ತು ನನಗೆ ಚಾಗ ಬೆನ್ನಿಗೆ ಚೂರಿ ಹಾಕಿದ ಅಂತ ನಾನು ಹೇಳಿದ್ರೆ ಅದು ಅವರೇ ಆತ್ಮಾವಲೋಕನ ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಬೀದಿಯಲ್ಲಿ ಹೋಗೋನು ಅಥವಾ ಮನೆಯಲ್ಲಿ ಇರೋದ್ರಲ್ಲಿ ಕ್ಷೇತ್ರದ ಜನತೆ ಗೊತ್ತು ನಾನು ಈ ಕ್ಷೇತ್ರದಲ್ಲಿ 1988ರಲ್ಲಿ ನಾನು ಮದುವೆ ಆದ್ಮೇಲೆ ಸಿದ್ದಗಡ್ ದಂಪತಿಗಿಂತ ನಾನು ಒಬ್ಬ ವಿದ್ಯಾವಂತನಾಗಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪದವೀಧರನಾಗಿ ಚಿನ್ನದ ಪದಕ ಪಡೆದು ಕೆಲಸದಲ್ಲಿದ್ದೆ ನನ್ನ ವಿವಾಹ ಆದ್ಮೇಲೆ ನಾನು ನಮ್ಮ ತಂದೆ ಜೊತೆ ಕೈ ಜೋಡಿಸ್ಕೊಂಡು ದಿವಂಗತ ಮಾಜಿ ಶಾಸಕ ಅವರ ಜೊತೆ ರಾಜಕೀಯ ಹೆಜ್ಜೆ ಹಾಕಿ ಈ ಕ್ಷೇತ್ರದಲ್ಲಿ ಸಮಗ್ರ ಅಭಿವೃದ್ಧಿ ಮಾಡಬೇಕು ಜನಸೇವೆ ಮಾಡಬೇಕಂತ ನಾನು ರಾಜಕೀಯ ಪ್ರವೇಶ ಮಾಡಿದೆ ಆ ನಿಟ್ಟಿನಲ್ಲಿ 2013ರಲ್ಲಿ ನನ್ನ ಶಾಸಕನಾಗಿ ಮಾಡಿದ್ರು ಈ ಕ್ಷೇತ್ರದ ಜನತೆ ಇಂತಹ ಸಂದರ್ಭದಲ್ಲಿ ನನಗೆ ಶಿಡ್ಲಘಟ್ಟದಲ್ಲಿ ಆಸ್ತಿ ಇದೆ ಶಿಡ್ಲಘಟ್ಟದಲ್ಲಿ ಮನೆ ಇದೆ ತೋಟ ಇದೆ ನಾನು ಒಬ್ಬ ಪ್ರಭಾವಿ ವ್ಯಕ್ತಿ ಅಂತ ಕೂಡ ಜನ ನನ್ನ ಗುರುಸಿ ಈ ಕ್ಷೇತ್ರದ ನಾಯಕರು ಅಂತ ಹೇಳಿ ಒಂದು ಅಧಿಕಾರ ಕೊಟ್ಟಿದ್ರು ಇವತ್ತು ಆ ವ್ಯಕ್ತಿ ಏನೋ ಅವ್ರಿಗೇನೋ ಮನಸ್ಥಿತಿ ಕೆಟ್ಟಿದೆಯೋ ಮನಸ್ಥಿತಿ ಏನಾಗಿದೆಯೋ ಒಬ್ಬ ದಾರಿಯಲ್ಲಿ ಹೋಗೋದು ಯಾರು ಸ್ವಾಮಿ ದಾರಿಯಲ್ಲಿ ಹೋಗೋರು ಯಾರು ನಾನು ಭಿಕ್ಷಕನ ನಾನು ಬೇಕಾದ ಜನರ ಮತಭಿಕ್ಷೆ ಕೇಳ್ತೀನಿ ಆದ್ರೆ ನಾನು ದಾರಿಯಲ್ಲಿ ಹೋಗೋನಲ್ಲ ನಾನು ಶಾಸಕನಾದ ಮೇಲೆ ತಾನೇ ತಾವು ರಾಜಕೀಯವಾಗಿ ನಿಮ್ಗೆ ಇಷ್ಟು ಪ್ರಭಾವ ಒಬ್ಬ ಶಾಸಕನಾಗಿ ಪ್ರತಿನಿತ್ಯ ಅವ್ರ ಮನೆಗೆ ಭೇಟಿ ಕೊಡ್ತಾ ಇದೆ ಅವ್ರು ನನ್ನ ಮನೆಗೆ ಭೇಟಿ ಕೊಡ್ತಾ ಇರಲಿಲ್ಲ ಯಾಕೊಂದು ಪ್ರೀತಿ ವಿಶ್ವಾಸ ಒಂದು ನಾವೆಲ್ಲ ಸಮಾನ ಚಿಂತಕರು ಸಮಾನ ಮನಸ್ಸು ಅಂತ ಕೊಟ್ಟೆ ಅದನ್ನ ದುರುಪಯೋಗ ಪಡಿಸ್ಕೊಂಡು 3 ವರ್ಷದ ಕಾಲ ನನ್ನ ಜೊತೆ ಇದ್ದ ಆಮೇಲೆ ನನ್ನ ಚಾಕು ಹಾಕಿದ್ರು ಯಾರು ಅಂತೇಳಿ ಸನ್ಮಾನ್ಯ ದೇವೇಗೌಡರು ಅರ್ಥ ಮಾಡ್ಕೋಬೇಕು ಇವತ್ತು ನನಗೇನು ನಾನು ನನಗೆ ಯಾವುದೇ ಆಸೆ ಆಕಾಂಕ್ಷೆ ಇಲ್ಲ ಜೀವನದಲ್ಲಿ ನಾನು ಎಲ್ಲಾ ರಂಗದಲ್ಲೂ ಕೂಡ ನನ್ನ ಒಂದು ಖ್ಯಾತಿಯನ್ನು ಪಡೆದೀನಿ ಓದೋದ್ರಲ್ಲಿ ಬಂದಾಗ ನಾನು ಸ್ಟೇಟ್ ಫಸ್ಟ್ ರ್ಯಾಂಕ್ ಗೋಲ್ಡ್ ಮೆಡಲ್ಸ್ ತಗೊಂಡಿದ್ದೆ ವ್ಯಾಪಾರ ಮಾಡೋದು ಇಡೀ ಜಿಲ್ಲೆಯಲ್ಲೇ ಯಾರಾದ್ರೂ ಕೇಳಿ ನಾನು ಈರುಳ್ಳಿ ಬ್ಯಾನ್ ಆದಾಗ ಡೆಲ್ಲಿಯಲ್ಲಿ ಹೋಗಿ 15 ದಿವಸ ಬಂದೆ ಯಾಕಂದ್ರೆ ಜನ ನನಗೆ ಅವತ್ತು ವ್ಯಾಪಾರಸ್ಥಿರ್ಬೋದು ರೈತಾಪಿ ವರ್ಗದ ಇರ್ಬೋದು ಕೂಲಿ ಕಾರ್ಮಿಕರು ನನಗೆ ಬೆಂಬಲ ಕೊಡ್ದಕ್ಕೆ ಒಳ್ಳೆ ವಿದ್ಯಾವಂತ ಸಮೇಲೆ ಸ್ಪಂದಿಸ್ತಾರೆ ಎಲ್ಲರ ಜೊತೆಯಲ್ಲಿ ಇರ್ತಾರೆ ಆ ನಿಟ್ಟಿನಲ್ಲಿ ನನಗೆ ಆಶೀರ್ವಾದ ಮಾಡಿದ್ರು ಇವತ್ತು ಇವರು ಇಷ್ಟೆಲ್ಲ ನಾನು ಮಾಡಿದಾಗ 2013ರಿಂದ 18 ಕೆಲಸ ಮಾಡಿದಾಗ ಅದೇನು 2 ವರ್ಷ ಇದ್ದಾಗ ಯಾವ್ಯಾವ ರೀತಿಯಲ್ಲಿ ಶಿಡ್ಲಘಟ್ಟ ತಾಲೂಕಲ್ಲಿ ನೀವು ಪಕ್ಷವನ್ನು ಹೊಡೆದ್ರಿ ನಾವು ಕಟ್ಟಿದ್ದ ಮುನ್ಶಾಬ್ ದಿವಂಗತ ಹಸಮುನ್ಶಾಬ್ ಕಟ್ಟಿದಂತ ಪಕ್ಷವನ್ನು ಹೊಡೆದು ಆದ್ರಿಂದ ದೇವೇಗೌಡರು ಮತ್ತು ಅವ್ರ ಕುಟುಂಬದ ಕೆಲವು ಸದಸ್ಯರು ಸೇರಿ ನನ್ನ ಪಕ್ಷದಿಂದ ಹೊರಗೆ ಹಾಕಿದ್ರು ಆ ಪ್ರತಿಫಲ ಏನಾಗಿದೆ ಅಂತ ಗೊತ್ತಿದೆ ಇವತ್ತು ನಾನು ಸೇರಿದೆ ನಾನು ಬಿಜೆಪಿಗೆ ಸೇರ್ಕೊಂಡಿದ್ದ ಕಾರಣ ಇಷ್ಟೇ ನಾನು ಜನಸೇವೆ ಮಾಡಬೇಕು ನನಗೆ ಯಾವುದೇ ಆಶಾ ಆಕಾಂಕ್ಷೆ ಇಲ್ಲ ಇವತ್ತು ರಾಮಚಂದ್ರಗೌಡರು ಅವರ ದೂರದೃಷ್ಟಿ ಅವರ ಚಿಂತನೆ ಅವರ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೊಬ್ಬ ಪ್ರಭಾವಿ ಉದ್ಯಮಿ
ಅವರು ಸಿವಿಲ್ ಇಂಜಿನಿಯರ್ ನಾನು ಒಬ್ಬ ಡೈರಿ ಟೆಕ್ನಾಲಜಿ ಗ್ರಾಜುಯೇಟ್ ನಮ್ಮ ಚಿಂತನೆ ಏನಂದ್ರೆ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಕೇವಲ 60 ಕಿಲೋಮೀಟರ್ ದೂರ ಇರುತ್ತ ಇದು ಬೆಂಗಳೂರಿಗೆ 30 ಕಿಲೋಮೀಟರ್ ಏನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಏನೋ ಒಂದು ಮಾಡಬೇಕು ಅಂತ ಹೇಳಿ ನನ್ನ ಕಾಲದಲ್ಲಿ ನಾನು ಶಾಸಕನಾಗಿದ್ದಾಗ ಈ ಕ್ಷೇತ್ರದಲ್ಲಿ ಏನಾದರೂ ಒಂದು ಶಾಶ್ವತವಾದ ಅಭಿವೃದ್ಧಿ ಆಗಬೇಕಾದರೆ ರಾಜೇಣ್ಣವರೇ ಶಾಸಕರಾಗಬೇಕಾಗಿತ್ತು ಒಂದು ಫೈರ್ ಸ್ಟೇಷನ್ ನನ್ನ ಕಾಲದಲ್ಲಿ ಆಗಿತ್ತು ಕೋರ್ಟ್ ಕಾಂಪ್ಲೆಕ್ಸ್ ನನ್ನ ಕಾಲದಲ್ಲಿ ಆಗಿತ್ತು ಬಸ್ ಡಿಪೋ ನನ್ನ ಕಾಲದಲ್ಲಿ ಆಗಿತ್ತು ಐಟಿಐ ಕಾಲೇಜ್ ನನ್ನ ಕಾಲದಲ್ಲಿ ಆಗಿತ್ತು ಇಂದಿರಾ ವಸತಿ ಶಾಲೆ ಸುಮಾರು 40 ಕೋಟಿ ನಾನು 2 40 25 25 ಕೋಟಿ ಬಿಲ್ಡಿಂಗ್ ಆಗಿತ್ತು ನನ್ನ ಕಾಲದಲ್ಲಿ ಅದ ಜೊತೆಗೆ ಸಮಗ್ರ ಅಭಿವೃದ್ಧಿ ಆಗಿತ್ತು ನನ್ನ ಕಾಲದಲ್ಲಿ ಇವತ್ತು ನಾನಲ್ಲ ಜನರ ಅಭಿಪ್ರಾಯ ತಗೊಳ್ಳಿ ಜನರ ಮಾಹಿತಿ ತಗೊಳ್ಳಿ ಅನಿವಾರ್ಯ ಕಾರಣಗಳಿಂದ 7ನೇ ಸ್ಥಾನಕ್ಕೆ ಅನಿವಾರ್ಯ ಕಾರಣಗಳಿಂದ ನನಗೆ ಟಿಕೆಟ್ ತಪ್ಪಿಸಿದ್ರು ಅದು ಪ್ರತಿಫಲ ಅವರ ಕುಟುಂಬದಲ್ಲಿ ಇಬ್ಬರು ಎರಡು ತರ ತೀರ್ಮಾನ ತಗೊಂಡ್ರು ಇತ್ತೀನಿಟ್ಟಲ್ಲಿ ನಾನು ಇವತ್ತು ಜನಸೇವೆ ಮಾಡಬೇಕು ಜನರ ಮಧ್ಯೆ ಇರಬೇಕು ಇವತ್ತು ನಾನು ಶಾಸನ ಆಗಿದ್ದು ಕೂಡ ನಾನು ಶಿಟ್ಟಗಟ್ಟಲೇ ವಾಸ್ತವಿದ್ದೆ ಇವತ್ತು ಕೂಡ ನಾನು ಶಿಟ್ಟಗಟ್ಟಲೇ ವಾಸ್ತವಿರೋದು ನನಗೆ ಬೆಂಗಳೂರಿನಲ್ಲಿ ಭವ್ಯ ಬಂಗ್ಲೆಗಳಿಲ್ಲ ಬೆಂಗಳೂರಿನಲ್ಲಿ ಕಾಲೇಜುಗಳಿಲ್ಲ ಬೆಂಗಳೂರಿನಲ್ಲಿ ಏನೋ ಒಂದು ಉದ್ಯಮಿ ಅಲ್ಲ ನಾನು ಜನಸಾಮಾನ್ಯರಲ್ಲಿ ಸಾಮಾನ್ಯ ಕೆಲಸ ಮಾಡ್ತಾ ಇದ್ದೀನಿ ಆ ದೃಷ್ಟಿಯಿಂದ ಮತ್ತೆ ಜನಸೇವೆ ನನ್ನ ಕಟ್ಟಕಡೆ ಉಸಿರೋ ಕೂಡ ಈ ಕ್ಷೇತ್ರ ಜನಸೇವೆ ಮಾಡಬೇಕು ಅಂತ ಹೇಳಿ ನನಗೆ ಅನಿವಾರ್ಯ ಬೇರೆ ಪಕ್ಷಕ್ಕೆ ಆಗಲಿಲ್ಲ ಇವತ್ತು ದೇಶ ಪ್ರೇಮ ದೇಶ ಇವತ್ತು ನಮ್ಮ ದೇಶದ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಸುರಕ್ಷಿತವಾಗಿ ಇರಬೇಕಾದ್ರೆ ನರೇಂದ್ರ ಮೋದಿ ಅವರು ಯಾವ ರೀತಿ ನಮ್ಮ ದೇಶದ ಎಲ್ಲ ಪ್ರಜೆಗಳನ್ನು ರಕ್ಷಣೆ ಮಾಡಿದ್ದಾರೆ ಆರ್ಥಿಕವಾಗಿ ಇರಬಹುದು ಆರೋಗ್ಯವಾಗಿ ಇರಬಹುದು ರಕ್ಷಣೆ ಇರಬಹುದು ಸಾಮಾಜಿಕವಾಗಿ ಇರಬಹುದು ಮತ್ತೆ ಎಲ್ಲ ರೀತಿಯಲ್ಲೂ ಕೂಡ ಅವರು ಇವತ್ತು ದೇಶಕ್ಕೆ ಬೇಕಾದಂತ ಪ್ರಧಾನಮಂತ್ರಿ ಅವರ ಮಾರ್ಗದರ್ಶನದಲ್ಲಿ ಅವರ ಏನು ದೇಶಗಳು ನಮಗೆ ಹಿಡಿಸಿದೆ ಆ ನಿಟ್ಟಿನಲ್ಲಿ ಕ್ಷೇತ್ರದಲ್ಲಿ ಸಮಗ್ರ ಅಭಿವೃದ್ಧಿ ಆಗಬೇಕು ಜನಸೇವೆ ಮಾಡಬೇಕು ಅಂತ ಹೇಳಿ ಸ್ಪೀಕರ್ ರಾಮಚಂದ್ರಗೌಡ ಆಗಲೇ ಹೇಳಿದ್ರು ಭಾಷಣದಲ್ಲಿ ಏನು ಹೇಳಿದ್ರು ವರಿಷ್ಠರು ಮತ್ತೆ ನಮ್ಮ ಪಕ್ಷದ ಮುಖಂಡರು ಕರ್ಸಿನಿ ಮಾತಾಡಿದಾಗ ನಾವು ಎರಡನೇ ಚಕಾರ ಇತ್ತಲ್ಲ ನಮ್ಮಲ್ಲಿ ಹಲವಾರು ಜನ ಹಲವಾರು ವ್ಯಾಖ್ಯಾನಗಳು ಮಾಡ್ತಾರೆ ನಮ್ಮಲ್ಲಿ ಯಾವುದೇ ಇಲ್ಲ ಭಿನ್ನಾಭಿಪ್ರಾಯ ಇಲ್ಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸಬೇಕು ಆ ಮುಖೇನ ಕ್ಷೇತ್ರದಲ್ಲಿ ಸಮಗ್ರ ಅಭಿವೃದ್ಧಿ ಆಗಬೇಕು ಅವರದು ಒಂದು ಶಕ್ತಿ ಇದೆ ನಂದು ಒಂದು ಶಕ್ತಿ ಅಂತ ಹೇಳಿ ವರಿಷ್ಠರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಡಾಕ್ಟರ್ ಸುಧಾಕರ್ ಅವರು ಹೇಳಿದ್ರು ಸುಧಾಕರ್ ಅವರು 3 ವರ್ಷಗಳಲ್ಲಿ ಯಾವ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ಚಿಕ್ಕಬಳ್ಳಾಪುರ ತಾಲೂಕನ್ನು ಸಮಗ್ರ ಅಭಿವೃದ್ಧಿ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಾವು ಕೂಡ ಈ ಜನರ ಒಂದು ನಾವು ಕೈಮೂತ್ ಕೇಳೋದಷ್ಟೇ ಜನರ ಆಶೀರ್ವಾದ ಜನರ ಬೆಂಬಲ ಕೊಟ್ಟರೆ ಖಂಡಿತ 2023 ರಿಂದ 28 ವರೆಗೆ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ರಾಜ್ಯದಲ್ಲಿ ಬರ್ತದೆ ಇಲ್ಲಿ ಶ್ರೀಕಲ್ ರಾಮಚಂದ್ರಗೌಡ ಶಾಸಕರು ಆದ್ರೆ ಹಾಗೆ ಆಗ್ತಾರೆ ಇವತ್ತು ಜನ ಬೆಂಬಲ ತಾವು ನೋಡ್ತಾರೆ ಪ್ರತಿ ಈಗಲೂ ಕೂಡ ಬೆಳಗ್ಗೆ 6 ಗಂಟೆಗೆ ಬಹಳಷ್ಟು ಜನ ಪ್ರಮುಖರು ರೈತ ವರ್ಗವನ್ನು ಭೇಟಿ ಮಾಡಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಅತಿ ಹೆಚ್ಚಾಗಿ ಜವಾಬ್ದಾರಿ ನಾವೆಲ್ಲ ಕೆಲಸ ಮಾಡ್ತೇವೆ ಕೇವಲ ಇನ್ನು 2 ತಿಂಗಳ ಕಾಲ ಈ ಕ್ಷೇತ್ರದ ಜನರ ಮನಸ್ಸು ಪರಿವರ್ತನೆ ಆಗಿ ಶ್ರೀಕಲ್ ರಾಮಚಂದ್ರಗೌಡರಿಗೆ ಬೆಂಬಲ ಕೊಟ್ಟು ಅವರ ಗುರುತುಗೆ ಆಶೀರ್ವಾದ ಮಾಡಿದರೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದರೆ ಇವತ್ತೇನು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇದೆ ಕೇಂದ್ರದಲ್ಲೂ ರಾಜ್ಯದಲ್ಲಿ ಮತ್ತೆ ನಾವೆಲ್ಲ ಕೂಡ ಇವತ್ತು ಜನರು ಕೇಳ್ಕೊಳ್ಳೋದಿಷ್ಟೇ ತ್ರಿಬಲ್ ಇಂಜಿನ್ ಸರ್ಕಾರ ಆಗಬೇಕು ಏನು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಶಿಡ್ಲಘಟ್ಟದಲ್ಲಿ ಬಿಜೆಪಿ ಶಾಸಕರು ಅದಾದ್ರೆ ಖಂಡಿತ ಅತಿ ವೇಗದಲ್ಲಿ ಯಾವ ರೀತಿ ಹೋಗ್ತದೆ ಅತಿ ವೇಗದಲ್ಲಿ ಚಿಕ್ಕಬಳ್ಳಾಪುರಕ್ಕಿಂತ ಹೆಚ್ಚು ವೇಗದಲ್ಲಿ ಇದು ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಶ್ರೀಕಲ್ ರಾಮಚಂದ್ರಗೌಡರ ದೂರದೃಷ್ಟಿ ಇದೆ ಮತ್ತು ವಿನ್ಯಾಸ ಇದೆ ಅವರಿಗೆ ಎಲ್ಲ ರೀತಿಯಲ್ಲೂ ಚಿಂತನೆ ಇದೆ ಅದು ಎಲ್ಲ ಏನು ಶಿಡ್ಲಘಟ್ಟದಿಂದ ಹಿಡಿದು ಡೆಲ್ಲಿವರೆಗೂ ಅವರು ಬಹಳಷ್ಟು ಸಂಪರ್ಕ ಇದೆ ಕೇಂದ್ರ ಸರ್ಕಾರದಲ್ಲೂ ಮತ್ತು ರಾಜ್ಯ ಸರ್ಕಾರದಲ್ಲೂ ಆರ್ಥಿಕ ಸಹಾಯದ ಶಕ್ತಿ ಇದೆ ಅದ ಜೊತೆಗೆ ನಾನು ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ನಾಗರಿಕರಲ್ಲೂ ಇವತ್ತು ಕೂಡ ಪ್ರತಿನಿತ್ಯ ನಾನು ಭೇಟಿ ಮಾಡ್ತಾ ಇದ್ದೇನೆ ನಮ್ಮ ಸಮಗ್ರ ಚಿತ್ರಣ ಏನು ಮಾಡಬೇಕು ಶಿಡ್ಲಘಟ್ಟ ಶಿಡ್ಲಘಟ್ಟ ತಾಲೂಕಿನಲ್ಲಿ ಹಳ್ಳಿ ಹಳ್ಳಿಗೆ ಯಾವ ರಸ್ತೆ ಇಲ್ಲ ಯಾವ ಶಾಲೆ ಇಲ್ಲ ಎಲ್ಲವನ್ನೂ ಕೂಡ ನಾವು ಒಂದು ವಿಚಾರವನ್ನು ಚರ್ಚೆ ಮಾಡಿ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಸೂಕ್ತ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ನಾವು ಭಾರತೀಯ ಜನತಾ ಪಕ್ಷ ಸೇರ್ಕೋಬೇಕು ಡಾಕ್ಟರ್ ಸುಧಾಕರ್ ಅವರ ಮಾರ್ಗದರ್ಶನ ಅವರ ದೂರದೃಷ್ಟಿ ಅವರ ಅಭಿವೃದ್ಧಿ ಚಿಂತನೆ ಮತ್ತು ನಮ್ಮ ಸ್ಪೀಕರ್ ರಾಮಚಂದ್ರಗೌಡ ದೂರದೃಷ್ಟಿ ಎಲ್ಲ ಮತ್ತು ನನ್ನ ಶ್ರಮ ನನ್ನ ದುಡಿಮೆ ಎಲ್ಲ ಒಟ್ಟಾಗಿ ಸೇರಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದೇ ನಮ್ಮ ಮೂಲ ತಂತ್ರ ಆಗಿದೆ ಸರ್ ಸರ್ ಈ ಚುನಾವಣೆ ಸಂದರ್ಭದಲ್ಲಿ ಏನಿಲ್ಲ ಹಿಂದೆ ನಾನು ಸೋತಾಗ 2018 ನಾನು ಸೋತಾದ್ಮೇಲೆ ಸೋತಾಗಿ ಚುನಾವಣೆ ಆಗ್ತಿಲ್ಲ ಅಂದ್ರೆ 17 ತಿಂಗಳು ಆದ್ಮೇಲೆ ಒಬ್ಬ ಈಗಿನ ಅಭ್ಯರ್ಥಿಯವರ ತಮ್ಮ ಫೋನ್ ಮಾಡಿ ನನಗೆ ಮಾತಾಡಿದ್ರು ಅದು ಕೂಡ ಟಿವಿ ಮಾತುಗಳು ಬಂತು ವೈರಲ್ ಆಯ್ತು ಯಾವ ರೀತಿ ಅವ್ರು ನಡ್ಕೊಂಡಿದ್ದಾರೆ ಯಾವ ರೀತಿ ಅವ್ರು ಮಾತಾಡಿದರೆ ಸಂಪೂರ್ಣ ಚಿತ್ರಣ ನಿಮ್ಗೂ ಇದೆ ಎಲ್ಲ ಮಾತುಗಳು ಬಂತು ಅವ್ರು ನಡ್ಕೊಂಡ ರೀತಿ ಮತ್ತೊಂದು ಅದು ಅವರ ಸಂಸ್ಕಾರ ಅವರ ಏನ್ ಹೇಳ್ಬೇಕು ನನಗೆ ಅರ್ಥ ಆಗ್ತಿಲ್ಲ ಅವ್ರ ಸಂಸ್ಕಾರ ಯಾವ ರೀತಿ ಇದೆ ಅವ್ರು ಯಾವ ರೀತಿ ಇಂಥ ಒಬ್ಬ ವ್ಯಕ್ತಿ ಜನಪ್ರತಿನಿಧಿ ಆದ್ರೆ ಯಾವ ರೀತಿ ಜನಸಾಮಾನ್ಯರಿಗೆ ಅವರು ರಕ್ಷಣೆ ಕೊಡ್ತಾರೆ ಜನಸಾಮಾನ್ಯರಲ್ಲಿ
ಏನು ಪ್ರೀತಿ ವಿಶ್ವಾಸ ಕಳಿಸ್ತಾ ಇರೋದು ಆ ಒಂದು ವೈರಲ್ ಆ ವಿಡಿಯೋ ನೋಡಿದ್ರೆ ತಮ್ಮ ಮಾಧ್ಯಮ ಮಿತ್ರರನ್ನ ಕೈಮೂದಿ ಕೇಳ್ಕೊತೀನಿ ನೋಡಿ ಅವರು ಯಾವ ಯಾವ ಭಾಷೆ ಬಳಸಿದ್ದಾರೆ ನಮ್ಮ ಕುಟುಂಬದ ಬಗ್ಗೆ ಏನು ಮಾತಾಡಿದ್ದಾರೆ ನನ್ನ ಬಗ್ಗೆ ಏನು ಮಾತಾಡಿದ್ರೆ ಒಬ್ಬ ಏನು ಒಬ್ಬ ಆ ಪದನ ಅಷ್ಟು ಹೀನಾಯವಾಗಿ ಮಾತಾಡಿದ್ರೆ ಇದ ಅವೆಲ್ಲವೂ ಕೂಡ 2018 ನಾನು ಸೋತ 7 ತಿಂಗಳು ಆದ್ಮೇಲೆ ಮಾತಾಡೋಣ ಈಗ ಸದ್ಯಕ್ಕೆ ನಮ್ಮದು ಯಾವ ಯಾವ ಮಾತಾಡಿಲ್ಲ ಮೊನ್ನೆ ದಾರಿಯಲ್ಲಿ ಹೋಗೋದು ಎಂಎಲ್ಎ ಮಾಡಿದ್ರು ಅಂತ ಹೇಳಿದ್ರು ಅದಕ್ಕಾಗಲೇ ಉತ್ತರ ಕೊಟ್ಟಿದ್ದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಆಯ್ತು ಆಮೇಲೆ ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅದು ಅವತ್ತೇ ಯಾವ ಯಾವ ರೀತಿಯಲ್ಲಿ ಏನೇನು ತಂತ್ರಗಾರಿಕೆ ಮಾಡಿ ಎಲ್ಲ ಗೊತ್ತಿದೆ ಆ ವೈರಲ್ ಕೂಡ ನಮಗೆ ನೋಡಿ ನೀವು ಅದು ಒಬ್ಬ ಸಜ್ಜನ ವ್ಯಕ್ತಿ ಒಬ್ಬ ರಾಜಕಾರಣಿಯಾಗಿ ಒಬ್ಬ ಸಮಾಜ ಸೇವಕನಾಗಿ ಅಥವಾ ಇವತ್ತು ಜನರ ಮುಂದೆ ಹೋಗ್ತಾ ಇದಲ್ಲ ಅದಕ್ಕೇನೆ ಎಲ್ಲ ಇಡೀ ಸಮಾಜ ಒತ್ತು ಕೇಳ್ತದ್ದು ಯುವ ಕೇಳ್ದು ಯಾರೇ ಒಬ್ಬ ವ್ಯಕ್ತಿ ಶಾಸನ ಆಗಬೇಕಿದ್ರೆ ವಿಧಾನಸೌಧದಲ್ಲಿ ಶಾಸನಸಭೆಯಲ್ಲಿ ಮಾತಾಡೋ ಶಕ್ತಿ ಇರಬೇಕು ಒಬ್ಬ ವಿದ್ಯಾವಂತ ಆಗಿರಬೇಕು ಒಬ್ಬ ಸುಸಂಸ್ಕೃತನಾಗಿರಬೇಕು ಒಬ್ಬ ವ್ಯವಸ್ಥಿತಕ್ಕೆ ಅನುಗುಣವಾಗಿ ಹೋಗಬೇಕು ಜನಸಾಮಾನ್ಯ ಸ್ಪಂದಿಸಬೇಕು ಅಂತ ಇವರು ಯಾವ ಯಾವ ರೀತಿಯಲ್ಲಿ ಬಂದಿರುತ್ತೆ ಆ ಹಿನ್ನೆಲೆ ಎಲ್ಲ ಮಾಧ್ಯಮದವ್ರಿಗೆ ಗೊತ್ತಿದೆ ಪೇಪರಲ್ಲೂ ಬಂದಿದೆ ಎಲ್ಲ ಬಂದಿದೆ ದಯವಿಟ್ಟು ನಾನು ನಿಮ್ಮ ಕೈಮೂದಿ ಕೇಳ್ಕೊತೀನಿ ಈ ನಿಮ್ಮ ಮುಖೇನ ಈ ಕ್ಷೇತ್ರದ ಜನತೆ ನಾನು ಕೈಮೂದಿ ಕೇಳೋದಿಷ್ಟೇ ತಾವು ಏನು 10ನೇ ತಾರೀಕು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂತಹ ಸ್ಪೀಕರ್ ರಾಮಚಂದ್ರಗೌಡರ ಅವರ ಗುರುತಿಗೆ ಮತ ಹಾಕಿ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಅವರು ಒಬ್ಬ ವಿದ್ಯಾವಂತರು ನಾನು ಕೂಡ ಒಬ್ಬ ವಿದ್ಯಾವಂತ ಜೊತೆಗೆ ಶ್ರಮಜೀವಿ ಜನಕ್ಕೋಸ ನಾನು ಎಲ್ಲ ಏನು ತ್ಯಾಗ ಮಾಡಕ್ಕೆ ರೆಡಿ ಇಂತ ಸಂದರ್ಭದಲ್ಲಿ ಅವರು ಏನೇ ನಾನು ಇದುವರೆಗೂ ಕೂಡ ಯಾರ ಮೇಲೆ ಕೂಡ ಯಾವ ಪಕ್ಷದ ಮೇಲೆ ಟೀಕೆ ಮಾಡಿಲ್ಲ ಇವತ್ತು ತಮ್ಮ ಮುಖೇನ ನಾನು ಮತದಾರ ಬಂಧುಗಳಲ್ಲಿ ಇದೀ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ಕೈಮೂದಿ ಕೇಳ್ಕೊತೀನಿ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಇವತ್ತು ಭಾರತೀಯ ಜನತಾ ಪಕ್ಷದ ಮತ ಮಾಡಿ ಇವತ್ತು ಎಲ್ಲ ನೋಡ್ತೀರಿ ಭಾರತೀಯ ಜನತಾ ಪಕ್ಷ ಅಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಭಾರತೀಯ ಜನತಾ ಪಕ್ಷ ಅದಕ್ಕೆ ಸಾಕ್ಷಿಯಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ಸುಧಾಕರ್ ಮತ್ತು ಅವರ ಅಭಿವೃದ್ಧಿ ನಮ್ಮ ಕಣ್ಮುಂದಿದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಮಾಡಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರವನ್ನ ನಾನಿದ್ದಾಗ 7ನೇ ಸ್ಥಾನ ಇತ್ತು ಇವತ್ತು ಯಾವ ಸ್ಥಾನ ಅಂತ ನಮಗೆ ಗೊತ್ತಿದೆ ಮುಂದೆ ತಾವೆಲ್ಲ ಆಶೀರ್ವಾದ ಮಾಡಿದೆ 1ನೇ ಸ್ಥಾನಕ್ಕೆ ತರ ಖಂಡಿತ ಪ್ರಾಮಾಣಿಕವಾಗಿ ರಾಮಚಂದ್ರಗೌಡರಿಗೂ ಯಾವುದೇ ವೈಯಕ್ತಿಕ ಆಸೆ ಆಕಾಂಕ್ಷಿರಲಿಲ್ಲ ನನಗೂ ಯಾವುದೇ ವೈಯಕ್ತಿಕ ಆಸೆ ಆಕಾಂಕ್ಷಿರಲಿಲ್ಲ ತಾವೆಲ್ಲರೂ ಕೂಡ ಈ ಮುಖೇನ ಮತದಾರ ಬಂಧುಗಳಲ್ಲಿ ಮತ್ತೊಮ್ಮೆ ಕೇಳ್ಕೊತೀನಿ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಿ